ಮರಳು ಅಕ್ರಮದ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಗ್ರಾಮಸ್ಥರು ಮತ್ತೆ ಜಿಲ್ಲಾಧಿಕಾರಿಗೆ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಗಣಿ ಅಧಿಕಾರಿ ಪದ್ಮಶ್ರೀ ಅವರಿಂದ ದಾಳಿಯನ್ನ ಮಾಡಿದ್ದಾರೆ. ಕಿನ್ನುಗೋಳಿ ಸಮೀಪ ಪಟ್ಟೆ ಶಾಂಭವಿ ನದಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ದೂರನ್ನ ಕೊಟ್ಟಿದ್ರು ಜಿಲ್ಲಾಧಿಕಾರಿಗೆ, ಹಾಗೆ ಗಣಿ ಅಧಿಕಾರಿಗಳಿಗೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಈ ಒಂದು ಮರಳು ಮಾಫಿಯಾ ಮಾಡ್ತಿದ್ದವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಪದ್ಮಶ್ರೀ ಅವರಿಂದ ದಾಳಿ ಕಾರ್ಯ ಕೂಡ ನಡೆದಿರುವಂಥದ್ದು. ರಾಜ್ಯದಲ್ಲಿ ಈಗಾಗಲೇ ಕೂಡ ಅಕ್ರಮವಾಗಿ ಮರಳು ಮಾಫಿಯಾ ಬೇರೂರ್ಕೊಂಡಿರುವಂಥದ್ದು. ಈ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರ್ಯಾರೋ ಈ ಒಂದು ಅಕ್ರಮ ಮಾಫಿಯಾ ಮೇಲೆ ಕಣ್ಣಿಟ್ಟಿದ್ದಾರೆ, ಯಾರ್ಯಾರು ನಡೆಸ್ತಾ ಇದ್ದಾರೆ ಅಂಥವರ ಮೇಲೆ ಪಟ್ಟು ಹಿಡಿದನ್ನು ಕೊಟ್ಕೊಂಡು ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಕೂಡ ಮೊನ್ನೆ ಕೂಡ ನಾವು ಸುದ್ದಿನ ಮಾಡ್ತಾ ಇದ್ವಿ, ರಾಜ್ಯದಲ್ಲಿ ಮರಳು ಮಾಫಿಯಾ ಯಥೇಚ್ಛವಾಗಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಗಣಿ ಅಧಿಕಾರಿಗಳಾಗಿರ್ಬೋದು, ಎಚ್ಚೆತ್ತುಕೊಂಡ್ರೆ ಬಹಳ ಒಳ್ಳೆಯದು. ಇದು ಕಿನ್ನಿಗೋಳಿ ಸಮೀಪ ಪಟ್ಟೆ ಶಾಂಭವಿ ನದಿಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾವನ್ನು ಮಾಡ್ತಾ ಇದ್ರು. ಆ ಒಂದು ನದಿಯಲ್ಲಿ ಮರಳನ್ನು ತೆಗೆದು ಮಾರಾಟವನ್ನು ಮಾಡ್ತಾ ಇದ್ರು, ಕಳ್ಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ರು. ಈ ಗ್ರಾಮಸ್ಥರು ಕೂಡ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು. ಹೀಗೆ ಮರಳು ದಂಧೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದರೆ ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ನೀವು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು ಅಂತ ಗ್ರಾಮಸ್ಥರು ಎಲ್ಲರೂ ಕೂಡ ಅಧಿಕಾರಿಗಳಿಗೆ ದೂರನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರ್ಯಾರು ಈ ಒಂದು ಮರಳು ಮಾಫಿಯಾವನ್ನು ಮಾಡ್ತಾ ಇದ್ರು ಅಂಥವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಅವರನ್ನು ಬಂಧಿಸುವಂಥ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ನೋಡುವ ದೃಶ್ಯದಲ್ಲೂ ಕೂಡ ಯಾವ ರೀತಿಯಾಗಿ ಮರಳು ಮಾಫಿಯಾವನ್ನು ಮಾಡ್ತಿದ್ದಾರೆ ಅನ್ನುವಂಥ ದೃಶ್ಯ ಕೂಡ ನಾವು ತೋರಿಸ್ತಾ ಇದ್ದೀವಿ. Subscribe now and press the bell icon. Never miss an update.